मेट्रो पिल्लर दुरंत प्रकरण के संबंधपट्टंते ईगागले IASC वरदियन्न सल्लिके माडिदे 10 दिनಗಳ ನಂತರ ಘಟನೆಗೆ ಕಾರಣವನ್ನ ಸಾಬೀತು ಮಾಡಿದೆ IASC ನಾಳೆ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳತಾ ಇದೆ BMRCL ನಾಳೆ BMRCL ಅಧಿಕಾರಿಗಳನ್ನ ಭೇಟಿ ಮಾಡಲಿದೆ IASC ಟೀಮ್ ಪ್ರಕರಣದ ವರದಿ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಲಾಗುತ್ತೆ ಸುದೀರ್ಘ ತನಿಖೆಯನ್ನ ನಡೆಸಿ ವರದಿಯನ್ನ ಈಗಾಗಲೇ IASC ತಜ್ಞರು ಸಿದ್ಧಪಡಿಸಿದ್ದಾರೆ ಘಟನೆಗೆ ಗುತ್ತಿಗೆದಾರರು ಮೆಟ್ರೋ ನಿರ್ಲಕ್ಷ್ಯ ಕಾರಣ ಅನ್ನೋದು ಈಗಾಗಲೇ ಸಾಬೀತಾಗಿದೆ 27 ಪುಟಗಳ ಸುದೀರ್ಘ ವರದಿಯನ್ನ IASC ತಜ್ಞರು ಈಗಾಗಲೇ ಸಿದ್ಧಪಡಿಸಿದ್ದಾರೆ ಇಮೇಲ್ ಮೂಲಕ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ ತಜ್ಞರು ವರದಿಯಲ್ಲಿ ಸಲ್ಲಿಕೆ ಆಗಿರುವಂತ ಅಂಶಗಳನ್ನು ಗಮನಿಸಬೇಕು ಕಾಮಗಾರಿಯಲ್ಲಿ ಬಳಸಿದಂತ ಜಲ್ಲಿ ಗುಣಮಟ್ಟದಾಗಿರಬೇಕಾಗಿತ್ತು ಜೊತೆಗೆ ಉಪ್ಪಿನಕಾಯಿ ಬರಿ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಕ್ಕೆ ಕೂಡ ಇವರು ಉಪ್ಪಿನಕಾಯಿ ಬಿಸಿನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಫ್ಲೋರ್ ಮನೆಯನ್ನ ಕಟ್ಟಬಹುದಾದ ರೀತಿಯಲ್ಲಿ ಅಷ್ಟು ಉದ್ದಕ್ಕೆ ಅದರ ಪಿಲ್ಲರ್ ಅನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಇಷ್ಟು ಉದ್ದಕ್ಕೆ ಯಾಕೆ ಅವರು ಪಿಲ್ಲರ್ ಅನ್ನು ನಿರ್ಮಾಣ ಮಾಡಿದ್ರು ಕೂಡ ಅದಕ್ಕೆ ಸರಿಯಾದಂತ ಒಂದು ಸಪೋರ್ಟ್ ಅನ್ನು ನೀಡಬೇಕಾಗಿತ್ತು ಆದರೆ ಇದಕ್ಕೆ ಸಪೋರ್ಟ್ ನೀಡದೇ ಇರೋದು ಈ ಘಟನೆಗೆ ಪ್ರಮುಖವಾದಂತ ಕಾರಣ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕೆಲಸಗಾರರು ಕಂಬಿಯ ಪಿಲ್ಲರ್ಗೆ ಸಪೋರ್ಟ್ ಅನ್ನು ನೀಡಬೇಕಾಗಿತ್ತು ಅನ್ನುವಂತ ವಿಚಾರ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ ನೇರವಾಗಿ ನ್ಯೂಸ್ ಡೆಸ್ಕ್ ನಿಂದ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಈಗಾಗಲೇ IASC ಏನು ವರದಿಯನ್ನ ಸಿದ್ಧಪಡಿಸಿದೆ ವರದಿಯನ್ನ ನೀಡ್ತಾ ಇದೆ BMRCL ಜೊತೆಗೆ ಅಲ್ಲಿರುವಂತ ಇಂಜಿನಿಯರ್ಗಳು ಕಾಂಟ್ರಾಕ್ಟರ್ಗಳ ಮೇಲೆ ಕ್ರಮಕ್ಕೆ ಮುಂದಾಗ್ತಾ ಇದೆ ಯಾವ ರೀತಿಯ ಕ್ರಮಕ್ಕೆ ಮುಂದಾಗುತ್ತೆ ಅನ್ನುವಂತ ಪ್ರಶ್ನೆ ಜೊತೆಗೆ ಇಂತಹ ಘಟನೆಗಳು ಮರುಕಳಿಸದಂತೆ ಹೆಚ್ಚಿನ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ ಸ್ವಾತಿ ಈಗಾಗಲೇ ಮೂರು ತನಿಕಾ ಸಂಸ್ಥೆಗಳು ಕೂಡ ರಿಸರ್ಚ್ ಅನ್ನ ಮುಗಿಸಿ ತಪಾಸಣೆಯನ್ನ ಮುಗಿಸಿ ತನಿಖೆಯ ವರದಿಯನ್ನ BMRCL ಗೆ ಒಪ್ಪಿಸಿದ್ದಾರೆ ಎಲ್ಲರೂ ಕೂಡ ಮೇಲ್ನಲ್ಲಿ ಒಪ್ಪಿಸಿದ್ದಾರೆ ಸೊ ನಾಳೆ ಒಂದು ಸುತ್ತಿನ ಸಭೆ ಇರುತ್ತೆ IIT ತಜ್ಞರ ಜೊತೆಗೆ IASC ತಜ್ಞರ ಜೊತೆಗೆ ರೈಟ್ಸ್ ಸಂಸ್ಥೆ ಜೊತೆಗೆ ಸೊ ಅವರು BMRCL ಗೆ ತಮ್ಮ ವರದಿಯಲ್ಲಿ ಏನೆಲ್ಲ ಅಂಶಗಳು ಇದೆ ಅಂತ ಹೇಳಿ ಫೇಸ್ ಟು ಫೇಸ್ ಡಿಸ್ಕಸ್ ಅನ್ನ ಮಾಡ್ತಾರೆ ಈಗ ಸದ್ಯ ಮೇಲ್ ಮುಖಾಂತರ ಕಳಿಸಿದ್ದಾರೆ ಈಗ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಕೂಡ ಯಾರೆಲ್ಲ ಅಧಿಕಾರಿಗಳನ್ನ ವಜಾ ಮಾಡಿದ್ದಾರೆ ಅವರ ಒಂದು ಹೇಳಿಕೆಗಳನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಸದ್ಯ ಮೂರು ತನಿಕಾ ಸಂಸ್ಥೆಗಳು ನಡೆಸಿರುವಂತಹ ವರದಿಯಲ್ಲಿ ಬಂದಿರುವಂತಹ ಅಂಶ ಒಂದೇ ಬಳಕೆ ಮಾಡಿರುವಂತಹ ವಸ್ತುಗಳು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆಯ ಗುಣಮಟ್ಟದ್ದು ಇದೆ ಆದ್ರೆ ಕಂಬಿ ಕಟ್ಟುವಂತಹ ವೇಳೆ ಅತಿ ಎತ್ತರಕ್ಕೆ ಕಟ್ಟಿರೋದೇ ಈ ಒಂದು ಅಪಾಯಕ್ಕೆ ಕಾರಣ ಜೊತೆಗೆ ಗೇರ್ ವೈರ್ ಅನ್ನ ಅಳವಡಿಕೆ ಮಾಡೋದನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದು ವೇಳೆ ಗೇರ್ ವೈರ್ ಅನ್ನ ಸಪೋರ್ಟಿಂಗ್ ಆಗಿ ಕಂಬಿಗೆ ಕಟ್ಟಿದ್ರೆ ಈ ಅನಾಹುತ ನಡೀತಾ ಇರಲಿಲ್ಲ ಅಂತ ಹೇಳಿ ಸದ್ಯ ವರದಿಯಲ್ಲಿ ಇದೆ IASC ಸುಮಾರು 32 ಪುಟಗಳ ವರದಿಯನ್ನ ಕೊಟ್ಟಿದೆ ಈ ವರದಿಯಲ್ಲಿ ಇಟ್ಟಿಗೆ ಕಂಬಿ ಮಣ್ಣಿನ ಗುಣಮಟ್ಟ ಹೇಗಿತ್ತು ಅಂತ ತಿಳಿಸಿದ್ದಾರೆ ಜೊತೆಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕಿತ್ತು ಅನ್ನೋದನ್ನ ತಿಳಿಸಿದ್ದಾರೆ ಇದರ ಜೊತೆಗೆ ಸಜೆಷನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ಈ ಎಲ್ಲ ಅಂಶಗಳು ಕೂಡ ಇದೆ ನಾಳೆ BMRCL ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಿ ಇಂಜಿನಿಯರ್ಗಳಿಗೆ ಮುಂದೆ ತಪ್ಪು ಆಗದಂತೆ ಯಾವ ತರ ಕ್ರಮ ತೆಗೆದುಕೊಳ್ಬೇಕು ಯಾವ ತರ ಟ್ರೈನಿಂಗ್ ಅನ್ನ ಕೊಡಬೇಕು ಅವ್ರನ್ನ ಹೇಗೆ ರೆಡಿ ಮಾಡಬೇಕು ಅಂತ ಹೇಳಿ ಈ ಒಂದು ವರದಿಯಲ್ಲಿ ಸಿದ್ಧಪಡಿಸಲಾಗಿದೆ ಲೀಲಾಶ್ರೀ ಥ್ಯಾಂಕ್ ಯು ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ ದುಡಿಮೆಗೆ ಕೂಡ ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ